ಬೆಂಗಳೂರಿಗರಿಗೆ ಬಿಗ್ ಶಾಕ್, ಬೆಂಗಳೂರಿನ ಮದ್ಯಪಾನ ಪ್ರಿಯರಿಗೆ ದೊಡ್ಡ ಆಘಾತ. 4 ದಿನ ರಾಜಧಾನಿ ಬೆಂಗಳೂರಲ್ಲಿ ಮದ್ಯಪಾನಕ್ಕೆ ಮದ್ಯ ಸಿಗಲ್ಲ, ಎಣ್ಣೆ ಸಿಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, 16ನೇ ತಾರೀಕು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪರಿಷತ್ ಉಪಚುನಾವಣೆ ನಡೀತಾ ಇದೆ. ಹೀಗಾಗಿ 4 ದಿನ ಬೆಂಗಳೂರಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ. 14 ಪ್ರೇಮಿಗಳ ದಿನ ವ್ಯಾಲೆಂಟೈನ್ಸ್ ಡೇಯ ಸಂಜೆ 5 ಗಂಟೆಯಿಂದ 16ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ. ಅದಾದ ಬಳಿಕ 20 ಫೆಬ್ರವರಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, 14ನೇ ತಾರೀಕು ಮತದಾನ ನಡೆಯುವಂಥದ್ದು, 20ನೇ ತಾರೀಕು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಇದೆ. ಹೀಗಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ನಿರ್ಬಂಧವನ್ನು ಹೇರಿ, ಮದ್ಯ ಮಾರಾಟಕ್ಕೆ ಸಂಪೂರ್ಣ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲೂ ಕೂಡ ಮದ್ಯ ಮಾರಾಟ ಮಾಡುವಂತಿಲ್ಲ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದರೆ, ಯಲಹಂಕ, ಬ್ಯಾಟರಾಯನಪುರ, ಯಶವಂತಪುರ, ದಾಸರಹಳ್ಳಿ, ಮಹದೇವಪುರ, ಬೆಂಗಳೂರು ದಕ್ಷಿಣ, ಆನೇಕಲ್. ಸೊ ಈ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನದ ಸಂಜೆ 5 ಗಂಟೆಯಿಂದ 16ನೇ ಮಧ್ಯರಾತ್ರಿಯವರೆಗೆ, ಜೊತೆಗೆ 20ರ ಬೆಳಗ್ಗೆ 6 ಗಂಟೆಯಿಂದ 20ರ ರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಇರತಕ್ಕಂತಹ ಮತದಾರರ ಸಂಖ್ಯೆ 16,000. ಕಾರಣ, ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾನಕ್ಕೆ ಹಾಕಿರುವಂಥದ್ದು ಕೇವಲ ಶಿಕ್ಷಕರಿಗಷ್ಟೇ. ಹೀಗಾಗಿ ಈ ಮದ್ಯ ಮಾರಾಟಗಾರರು ಮತ್ತು ಹೋಟೆಲ್ ಮಾಲೀಕರ ಸಂಘ ಒಂದು ಆಕ್ಷೇಪವನ್ನು ಎತ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕೇವಲ 16,000 ಮತದಾರರು ಇರುವಂತಹ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ 4 ದಿನಗಳ ಮದ್ಯ ಮಾರಾಟದ ಬ್ಯಾನ್ ಯಾಕೆ ಮಾಡಬೇಕು ಅಂತ ಹೇಳಿ ಯಾಕೆ ಮಾಡ್ತಾ ಇದ್ರಿ? ಇದರಿಂದ ಸುಮಾರು 450 ಕೋಟಿ ರೂಪಾಯಿ ಬಿಸ್ನೆಸ್ ನಷ್ಟ ಆಗುತ್ತೆ. 450 ಕೋಟಿ ರೂಪಾಯಿ ಬಿಸ್ನೆಸ್ ನಷ್ಟ ಆಗುತ್ತೆ. ಜೊತೆಗೆ ಸರ್ಕಾರಕ್ಕೆ ಸುಮಾರು 240 ಕೋಟಿ ರೂಪಾಯಿ ಅಬಕಾರಿ ಸುಂಕ ಖೋತಾಗುತ್ತೆ. ಕಾರಣ, ಮದ್ಯ ಮಾರಾಟನೇ ಆಗಲ್ಲ ಅಂತ ಹೇಳಿದ್ರೆ ಸುಂಕ ಸಂಗ್ರಹವೂ ಆಗಲ್ಲ, ವ್ಯಾಪಾರನೂ ಆಗಲ್ಲ. ಸೊ ಹೋಟೆಲ್ ಮಾಲೀಕರ ಸಂಘ ಮತ್ತು ಮದ್ಯ ಮಾರಾಟಗಾರರು ಮನವಿ ಮಾಡಿಕೊಂಡಿದ್ದಾರೆ ಚುನಾವಣಾ ಆಯೋಗಕ್ಕೆ, ಬೇಡ ಇಷ್ಟು ದಿನ ನಿರ್ಬಂಧವನ್ನು ಹೇರಬೇಡಿ ವಿಶೇಷವಾಗಿ. ಸೊ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ, ಬಿಸ್ನೆಸ್ ಚೆನ್ನಾಗಿರುತ್ತೆ ಎನ್ನುವಂಥದ್ದು ಹೋಟೆಲ್ ಮಾಲೀಕರ ಸಂಘದ ಅಭಿಪ್ರಾಯ. ಸೊ ಅವತ್ತೇ ನೀವು ಮದ್ಯ ಮಾರಾಟಕ್ಕೆ ನಿಷೇಧ ಹೇರಿದ್ರೆ ಹೇಗೆ ಅಂಥೇಳಿ, ಬಟ್ 4 ದಿನ ಅನಿವಾರ್ಯ. ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ತಮಗೆ ಕಾನೂನಿನ ಪ್ರಕಾರ ದತ್ತವಾದಂಥ ಅಧಿಕಾರವನ್ನು ಬಳಸಿ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಿದ್ದಾರೆ.